ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸ್ವಾಗತ. ಮೊದಲು ಬಂದುಬಿಟ್ಟು ವಿದ್ಯಾರ್ಥಿಗಳು ರಿಸಲ್ಟ್ಗೆ ವೆಯ್ಟ್ ಮಾಡ್ತಿದ್ದೀರಾ, ಇವತ್ತು ಅಥವಾ ನಾಳೆ ನಿಮಗೆ ರಿಸಲ್ಟ್ ಕೂಡ ಬರುತ್ತೆ. ಡೋಂಟ್ ವೆರಿ, ಕೆ ಇ ಅಪ್ಡೇಟ್ ಮಾಡ್ತಾರೆ, ಅದ್ರ ಬಗ್ಗೆ ನಾವು ನಿಮಗೆ ಇನ್ ಕೇಸ್ ಅಪ್ಡೇಟ್ ಬಂದರೆ ನೋಟಿಫೈನ ಮಾಡ್ತೀವಿ. ಇಲ್ಲಿ ಮೇಜರ್ ಆಗಿ ವಿದ್ಯಾರ್ಥಿಗಳು ನೆಕ್ಸ್ಟ್ ಪ್ರೊಸೀಜರ್ ಏನು, ಫೀಸ್ ಹೇಗೆ, ಅದ್ರ ಬಗ್ಗೆ ಕ್ಲಾರಿಫೈನ ಮಾಡ್ತೀವಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇಲ್ಲಿ ನಿಮಗೆ ಸೆಕೆಂಡ್ ಎಕ್ಸ್ಟರ್ನಲ್ ರೌಂಡಲ್ಲಿ ವಿದ್ಯಾರ್ಥಿಗಳಿಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ, ಖಂಡಿತ ಸೀಟ್ ಸಿಗುತ್ತೆ. ವಿದ್ಯಾರ್ಥಿಗಳು ಸೀಟ್ ಸಿಕ್ಕಿದ್ರೆ ಸಿಕ್ಕಿರೋ ಸೀಟ್ಗೆ ಅಡ್ಮಿಷನ್ ಆಗ್ತೀರಾ, ಅದು ಸಿಂಪಲ್ ಪ್ರೊಸೀಜರು. ಬಟ್ ಇಲ್ಲೊಂದು ಇಲ್ಲಿ ಏನಂದರೆ, ಇಲ್ಲಿ ಯಾರು ಸೀಟ್ನ ಹೋಲ್ಡ್ ಮಾಡಿದ್ದೀರಾ, ಯಾವ ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡಲ್ಲಿ ಸೀಟ್ನ ಹೋಲ್ಡ್ ಮಾಡಿದ್ದೀರಾ ಅಂಥ ವಿದ್ಯಾರ್ಥಿಗಳಿಗೆ ಸೀಟ್ ಸಿಕ್ಕಿದ್ರೆ, ಇನ್ ಕೇಸ್ ನಿಮಗೆ ಸೀಟ್ ಅಲಾಟ್ಮೆಂಟ್ ಆದರೆ ನಿಮಗೆ ಈ ಹಿಂದೆ ಇರೋ ಕಾಲೇಜ್ ನಿಮಗೆ ಆಟೋಮೆಟಿಕಲಿ ಕ್ಯಾನ್ಸಲ್ ಆಗಿರುತ್ತೆ. ನಂತರ ನಿಮಗೆ ಹೊಸ ಕಾಲೇಜಸ್ ಸಿಗುತ್ತೆ. ನೀವು ಮತ್ತೆ ಫೀಸ್ ಕಟ್ಟೋ ಅವಶ್ಯಕತೆ ಇಲ್ಲ, ಅವಶ್ಯಕತೆ ಇಲ್ಲ, ಫೀಸ್ ಆಲ್ರೆಡಿ ನೀವು ಕಟ್ಟಿರ್ತೀರ. ಇನ್ ಕೇಸ್ ನೀವು ಫೀಸ್ನ ಎಕ್ಸ್ಟ್ರಾ ಕಟ್ಟಿದರೆ, ಮೀನ್ಸ್ ನೀವು ಸೆಕೆಂಡ್ ರೌಂಡಲ್ಲಿ ಯಾವ್ದಾದ್ರು ಒಂದು ಖಾಸಗಿ ಕಾಲೇಜಿನ ಸೀಟ್ನ ಹೋಲ್ಡ್ ಮಾಡಿರ್ತೀರಾ, ಸೆಕೆಂಡ್ ಸ್ಟ್ಯಾಂಡರ್ಡ್ ರೌಂಡಲ್ಲಿ ನೀವು ಗೌರ್ಮೆಂಟ್ ಕಾಲೇಜ್ಗೆ ಅಡ್ಮಿಷನ್ ಆಗ್ತೀರ, ಫೀಸು ಸ್ವಲ್ಪ ಕಡಿಮೆ ಇರುತ್ತೆ ಗೌರ್ಮೆಂಟಲ್ಲಿ, ಎಕ್ಸ್ಟ್ರಾ ಫೀಸ್ ಆಯಿತು ಅದನ್ನು ನಿಮಗೆ ರೀಫಂಡ್ ಮಾಡ್ತಾರೆ. ಎಲ್ಲ ಕೌನ್ಸಿಲಿಂಗ್ ಮುಗಿದ್ಮೇಲೆ ಕೆಲವರು ಸಪ್ರೇಟಾಗಿ ರೀಫಂಡ್ ಲಿಂಕ್ನ ಮಾಡ್ತಾರೆ. ಆ ರೀಫಂಡ್ ಲಿಂಕಲ್ಲಿ ನೀವು ನಿಮ್ಮ ಡೀಟೇಲ್ಸ್ ಎಂಟ್ರಿ ಮಾಡೋ ಮುಖಾಂತರ ನೀವು ರೀಫಂಡ್ನ ಮಾಡ್ಕೋಬೋದು ಅಮೌಂಟ್ನ. ಇನ್ ಕೇಸ್ ಕೆಲವು ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡಲ್ಲಿ ಗೌರ್ಮೆಂಟ್ ಕಾಲೇಜ್ನ ತೊಗೊಂಡಿರ್ತಾರೆ, ಫೀಸ್ನ ಪೇಮೆಂಟ್ ಮಾಡಿರ್ತಾರೆ, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಪ್ರೈವೇಟ್ ಕಾಲೇಜ್ ಸಿಕ್ತು, ಆಗ ಫೀಸ್ ಎಕ್ಸ್ಟ್ರಾ ಕಟ್ಟಬೇಕಾಗುತ್ತೆ. ಅದ್ರ ಬಗ್ಗೆ ಚಲನನ್ನು ಕೂಡ ಕೊಡ್ತಾರೆ. ನೀವು ಇಂತಿಷ್ಟು ದಿನ ಒಳಗಡೆ ನೀವು ಫೀಸ್ನ ಕಟ್ಟಿ ನೀವು ನಂತರ ಅಡ್ಮಿಷನ್ ಆಗಬೇಕಾಗುತ್ತೆ. ಸಿಂಪಲ್ ಪ್ರೊಸೀಜರ್, ಯಾವುದೇ ರೀತಿ ಡೌಟ್ ಪಡಬೇಡಿ. ಸಿಂಪಲ್ಲು ಅಲಾಟ್ಮೆಂಟ್ ಆಗುತ್ತೆ, ಫೀಸ್ನ ಪೇಮೆಂಟ್ ಮಾಡ್ತೀರಾ, ಹೋಗಿ ಅಡ್ಮಿಷನ್ ಆಗ್ತೀರಾ, ಅಷ್ಟೇ ನಿಮಗೆ ಚಾನ್ಸಸ್ ಇರುತ್ತೆ. ಯಾವುದೇ ರೀತಿ ನಿಮಗೆ ಚಾಯ್ಸ್ ಎಂಟ್ರಿ ಇರೋದಿಲ್ಲ, ಇದು ಫೈನಲ್ ರೌಂಡ್ ಆಗಿರೋ ಕಾರಣ. ಇಲ್ಲ ಯಾವ ವಿದ್ಯಾರ್ಥಿಗಳಿಗೆ ಸೀಟ್ ಅಲಾಟ್ಮೆಂಟ್ ಆಗೋದಿಲ್ಲ ಅಂತ ವಿದ್ಯಾರ್ಥಿಗಳು ಎಚ್ಚರಿಕೆ ಆಗಿರಬೇಕಾಗುತ್ತೆ, ಯಾರಿಗೆ ಸೀಟ್ ಅಲಾಟ್ಮೆಂಟ್ ಆಗೋದಿಲ್ಲ ಅಂತ. ಇನ್ ಕೇಸ್ ನಿಮಗೆ ಸೆಕೆಂಡ್ ರೌಂಡಲ್ಲಿ ಹೋಲ್ಡ್ ಮಾಡಿದವರಿಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂದರೆ ಹಿಂದೆ ಯಾರು ಸೀಟ್ ನಿಮಗೆ ಅವಾಗ ಅಡ್ಮಿಷನ್ ಆಗ್ಬೋದು. ಬಟ್ ಯಾರು ಇಲ್ಲಿ ಹೋಲ್ಡ್ ಮಾಡಿಲ್ಲ ಅಂತ ವಿದ್ಯಾರ್ಥಿಗಳು ಅಲರ್ಟ್ ಆಗಿರಿ. ನೆಕ್ಸ್ಟ್ ಕೇಳ್ಬೋದು, ನೆಕ್ಸ್ಟ್ ಹೊಸದಾಗಿ ಮಾಪ್ಅಪ್ ರೌಂಡ್ನ ಬಿಡ್ತಾರ ಅಂತ. ಸೀಟ್ಗಳು ನೋಡಿರೋ ಪ್ರಕಾರ ಸೀಟ್ಗಳು ಕೂಡ ಮಿಕ್ಕಿರ್ತವೆ, ವರ್ಷ ವರ್ಷ ಮಿಕ್ತವೆ. ಆ ನಿಟ್ಟಿನಲ್ಲಿ ಕೆಇವರು ಏನು ಡಿಸಿಷನ್ ತೊಗೊಳ್ತಾರೆ ಗೊತ್ತಿಲ್ಲ. ಬಟ್ ನೀಟಲ್ಲಿ ಡಿಸಿಷನ್ ತೊಗೊಂಡು ಕೋರ್ಟ್ಗೆ ಹೋಗಿ ಸಾಕಷ್ಟು ತಾಪತ್ರಗಳಾಯಿತು. ಬಟ್ ಕ್ಲಾರಿಫೈ ಮಾಡಿಲ್ಲ ಕೆಇವರು, ಹೇಳೋಕ್ಕೆ ಆಗೋದಿಲ್ಲ. ಇನ್ ಕೇಸ್ ಬಿಟ್ಟರು ಕೂಡ ಬಿಡ್ಬೋದು, ಅದ್ರ ಬಗ್ಗೆ ವೆಯ್ಟ್ ಮಾಡಿ. ನಂತರ ಫೀಸ್ ಪೇಮೆಂಟ್ ಆಯಿತು, ಇವಾಗ ಅಡ್ಮಿಷನ್ ಆಗ್ತಿರೋ ಕಾಲೇಜ್ಗೆ ರಿಪೋರ್ಟ್ ಮಾಡ್ತೀರಾ ಅಷ್ಟೇ. ಇನ್ ಕೇಸ್ ನಿಮಗೆ ಫೀಸ್ ಎಕ್ಸೆಸ್ ಜಾಸ್ತಿ ಫೀಸ್ ನೀವು ಕಟ್ಟಿದರೆ ರೀಫಂಡ್ ಆಗುತ್ತೆ. ಡೋಂಟ್ ವರಿ, ನಿಮ್ದು ಒಂದು ರೂಪಾಯಿ ಕೂಡ ಮೋಸ ಇಲ್ಲ. ಇನ್ ಕೇಸ್ ಎಕ್ಸ್ಟ್ರಾ ಪೇಮೆಂಟ್ ಏನಿಲ್ಲ ಅಂದರೆ ಫೀಸ್ ಪೇಮೆಂಟ್ ಮಾಡಿಕೊಂಡು ನೀವು ಅಡ್ಮಿಷನ್ ಆಗಿ ಸ್ವಲ್ಪ ಅಲರ್ಟ್ ಆಗಿರಿ. ಯಾಕಂದರೆ ಕೆಲವೊಂದು ಕಾಲೇಜಸ್ಗಳಲ್ಲಿ ಫೀಸ್ ಎಕ್ಸ್ಟ್ರಾ ಕೇಳ್ತಾರೆ, ಹೀಗೆ ಹಾಸ್ಟೆಲ್ ಫೀಸ್ಗು ಕೆಲವೊಂದು ಕಾಲೇಜುಗಳಲ್ಲಿ ನೋಡ್ತಾ ಇದ್ದೆ, ಹಾಸ್ಟೆಲ್ ಫೀಸ್ ಕೂಡ ಮ್ಯಾಂಡೇಟ್ರಿ ಅಂತ ಹೇಳ್ತಾರೆ. ಈ ರೀತಿ ಸ್ಕ್ಯಾಮ್ನ ಮಾಡ್ತಾರೆ, ಎಚ್ಚರಿಕೆ ಆಗಿರಿ. ಖಾಸಗಿ ಕಾಲೇಜುಗಳಲ್ಲಿ ಫೀಸ್ ಎಕ್ಸ್ಟ್ರಾ ಕೂಡ ಡಿಮ್ಯಾಂಡ್ ಮಾಡ್ತಾರೆ, ಅದ್ರ ಬಗ್ಗೆ ಕೂಡ ಎಚ್ಚರಿಕೆಯಾಗಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಂತರ ಸಾಕಷ್ಟು ವಿದ್ಯಾರ್ಥಿಗಳು ನೀಟ್ ಬಗ್ಗೆ ಕೇಳ್ತಾ ಇದ್ದಾರೆ. ನೀಟ್ದು ಇನ್ನೂ ಕೂಡ ಸೀಟ್ ಮ್ಯಾಟ್ರಿಕ್ಸ್ ಬಂದಿಲ್ಲ, ಡೆಂಟಲ್ ಆಯಿಸ್ತು ಏನು ಕತೆ ಅಂತ. ನಿಮ್ಮದು ಸೀಟ್ ಮ್ಯಾಟ್ರಿಕ್ಸ್ ಬಂದಿರುತ್ತೆ, ನೀಟ್ ಸೀಟ್ ಮ್ಯಾಟ್ರಿಕ್ಸ್ ಬಂದಿರೋ ಕಾರಣನೇ ನಿಮ್ಮದು ಕೌನ್ಸಿಲಿಂಗ್ನ ಕರೆದಿರ್ತಾರೆ. ಇಷ್ಟು ದಿನ ಆಯಿಸ್ತು ಡಿಲೇ ಆಗಿರೋ ಕಾರಣನೇ ಸೀಟ್ ಮ್ಯಾಟ್ರಿಕ್ಸ್ ಅಂತ ಹೇಳಿದ್ದಾರೆ. ಬಟ್ ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿಲ್ಲ. ವಿದ್ಯಾರ್ಥಿಗಳು ಏನು ಅನ್ಕೋಬೇಕು ಇಲ್ವೋ ಗೊತ್ತಿಲ್ಲ. ಕೆಲವೊಂದು ಕಾಲೇಜುಗಳು ಕೂಡ ತೋರಿಸ್ತಾ ಇಲ್ಲ, ಯಾವ ರೀತಿ ಏನೇನು ನಡೀತದೆ ಗೊತ್ತಿಲ್ಲ. ಬಟ್ ಕೆಇವರು ಟ್ರಾನ್ಸ್ಪರೆಂಟ್ ಆಗಿದ್ದಾರೆ ಅಂತ ಅನ್ಕೋತೀನಿ. ನೋಡೋಣ, ಮುಂದಿನ ದಿನ ಏನಾದರೂ ಅಪ್ಡೇಟ್ ಬಂದರೆ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.